ಎಷ್ಟೇ ಕೋಪ ಇದ್ರು ಕೂಡ ಒಂದು ಕಣ್ಣಲ್ಲಿ ಹಿಂಗೆ ಸುಮ್ಮನೆ ಕಣ್ಣು ನೋಡಿದ್ರೆ ಮುಗಿದು ಹೋಯ್ತು. ಇಲ್ಲ ನಾವು ಗರ್ವ ಆದಾಗ ಅವ್ರೇನೋ ಒಂದು ಸ್ವಲ್ಪ ಇಂಪ್ರೆಸ್ ಮಾಡಿ ಅವ್ರು ಮನ ಒಲಿಸ್ತಾರೆ, ಈ ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಆದ್ರೇ ಸಂಸಾರ ಚೆನ್ನಾಗಿರೋದು. ಸ್ವಲ್ಪ ಅವ್ರು ಸ್ವಲ್ಪ ಜಾಸ್ತಿ ಕೋಪ ಮಾಡ್ಕೊಳ್ತಾರೆ, ನಾವು ಅದನ್ನ ಸಾಲ್ವ್ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ. ಇವಾಗ ನಮ್ದೇನಿಲ್ಲ ಮೇಡಮ್, ಕೋಪ ಬಂದಾಗ ನಾನು ಸುಮ್ಮನೆ ಆಗ್ಬಿಡ್ತೀನಿ. ಇನ್ವಾಲ್ವ್ ಮಾಡಿದಾಗ ಜಗಳಗಳೇ ಬರಲ್ಲ. ಹಾಯ್ ಹಲೋ ಅಂಡ್ ನಮಸ್ಕಾರ, ನಾನು ನಿಮ್ಮ ಆರ್ತಿ, ಪ್ಲಾನೆಟ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರಲ್ವಾ, ಹಾಗಾದರೆ ಒಬ್ರಿಗೊಬ್ರು ಹೇಗೆ ಕಿತ್ತಾಡ್ತಾರೆ, ಒಬ್ರಿಗೊಬ್ರು ಹೇಗೆ ಸಮಾಧಾನ ಮಾಡ್ತಾರೆ ಅಂತ ಕೇಳೋಣ ಬನ್ನಿ. ಪ್ಲಾನೆಟ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಇದೆ, ಬಹಳ ಸಮಾಜಕ್ಕೆ ಒಳ್ಳೆಯದಾಗುವ ಕಾರ್ಯಗಳನ್ನು ಇವರು ಮಾಡ್ತಾ ಇದ್ದಾರೆ, ಒಳ್ಳೊಳ್ಳೆಯ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ರೂಪಿಸ್ಕೊಳ್ಳೋಕ್ಕೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಶೇರ್ ಟು ಪ್ರಾಣ ಕಡೆ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಮದುವೆ ಆಗಿ ಒಂದು 4-5 ವರ್ಷ ಆಯ್ತು. ಈ 4-5 ವರ್ಷದಲ್ಲಿ ತುಂಬಾ ಜಗಳ ಆಡಿರ್ತೀರಾ, ಸಮಾಧಾನ ಪಡಿಸಿರ್ತೀರಾ, ಹೇಗೆ ಇಂಪ್ರೆಸ್ ಮಾಡ್ತೀರಾ ನಿಮ್ಮ ಮಿಸ್ಸಸ್ನ? ಏನಿಲ್ಲ, ನೋಡಿದ ತಕ್ಷಣ ಇವಾಗ ಫಾರ್ ಎಕ್ಸಾಂಪಲ್ ಫೇಸ್ ಟು ಫೇಸ್ ನಾವು ನೋಡಿದ ತಕ್ಷಣನೇ ಎಷ್ಟೇ ಕೋಪ ಇದ್ರು ಕೂಡ ಒಂದು ಕಣ್ಣಲ್ಲಿ ಹಿಂಗೆ ಸುಮ್ಮನೆ ಕಣ್ಣು ನೋಡಿದ್ರೆ ಮುಗಿದು ಹೋಯ್ತು. ಹೆಣ್ಮಕ್ಳಿಗೆ ಕಣ್ಣಲ್ಲಿ ಏನು ಬೇಕಾಗಿಲ್ಲ, ಚಿನ್ನ ಬಂಗಾರ ಏನೇನೋ ಬೇಕಾಗುತ್ತೆ. ನೋಡಿ, ಚಿನ್ನ ಬಂಗಾರ ಕೇಳೋರು ಇರ್ತಾರೆ, ಇಲ್ಲ ಅಂತಲ್ಲ, ಅದು ಚಿನ್ನ ಬಂಗಾರ ಕೇಳೋರು ಇರೋರು ಬಂದ್ಬಿಟ್ಟು ಕ್ಯಾಟಗರಿ ಟೋಟಲಿ ಡಿಫ್ರೆಂಟ್. ನಾವು ಮಾತಲ್ಲಿ, ನಾವು ನೋಡೋ ನೋಟ, ಮಾತಾಡೋ ರೀತಿಯಲ್ಲಿ, ಆ ರೀತಿಯಲ್ಲೂ ಆಗುತ್ತೆ. ಯಾರು ಬೇಗ ಸಿಟ್ಟು ಕಡಿಮೆ ಆಗೋದು, ಕೋಪ ಯಾರಿಗಿರೋದು? ಕೋಪ ಜಾಸ್ತಿ ಹೆಣ್ಮಕ್ಳಿಗೆ ಇರೋದು. ನೀವು ಅಷ್ಟು ಕೋಪ ಮಾಡ್ಕೊಳ್ಳಲ್ಲ, ಹಾಗಾದ್ರೆ ಅವರೇ ನಿಮ್ಮನ್ನ ಇಂಪ್ರೆಸ್ ಮಾಡ್ತಾರೆ ಹಾಗಾದ್ರೆ? ಹೌದು, 100%. ಅಂದರೆ ನಮಗೂ ಕೋಪ ಬರುತ್ತೆ, ಕೋಪ ಬರಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಕಂಪೇರ್ ಮಾಡಿದ್ರೆ ಆಸ್ ಪರ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನ್ನ ವೈಫ್ಗೆ ಬಂದ್ಬಿಟ್ಟು ನನಗಿಂತ ಕೋಪ ಜಾಸ್ತಿ ಅವಳಿಗೆನೆ. ನಾನಾದರೂ ಒಂದು ಅಟ್ಲೀಸ್ಟ್ ಸಮಾಧಾನ ಮಾಡ್ಕೋತೀನಿ. ಹಾಗಾದ್ರೆ ನೀವು ಜಸ್ಟ್ ಒಂದು ಕಣ್ಣಲ್ಲೇ ಸಮಾಧಾನ ಮಾಡ್ತೀರಾ? ಅಷ್ಟೇ, ನಾವು ಮಾತಾಡೋ ರೀತಿ ಅದ್ರ ಮೇಲೆ ಹೋಗುತ್ತೆ. ಇವಾಗ ನಾನು ಕೋಪದಲ್ಲಿ ಏನಾದ್ರೂ ಮಾತಾಡಿರ್ತೀನಿ, ಇಲ್ಲ ಅಂತಲ್ಲ, ಕೆಲವು ಟೈಮಲ್ಲಿ ಹಂಗಾಗುತ್ತೆ. ಇಬ್ಬರಲ್ಲಿ ಯಾರು ಜೋರಾದರೂ ಅದು ಹಂಗೆ ಹೋಗ್ತಾನೆ ಇರ್ತದೆ, ಒಬ್ಬರಾದರೂ ಅದರಲ್ಲಿ ಸ್ಲೋ ಆದಾಗ ಅದು ಮೂಮೆಂಟು ತಿರುಗೇನೋ ಕ್ಲಿಯರ್ ಆಗ್ಬಿಟ್ಟು ಒಂದು 5 ನಿಮಿಷಕ್ಕೆ ತಿಳಿ ಆಗುತ್ತೆ ಅವಾಗ. ಓಕೆ, ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಗಿದೆ ಸರ್? ನಮ್ಮ ಮದುವೆ ಆಗಿ ಹೆಚ್ಚು ಕಮ್ಮಿ 20 ವರ್ಷ ಆಗಿದೆ. 20 ವರ್ಷ ಇದೆ. ಸೊ ಇಬ್ಬರು ಮಧ್ಯೆ ಜಗಳ ಇದ್ದಾಗ ಲೈಕ್ ಯಾರು ಜಾಸ್ತಿ, ನೀವು ಬಗ್ತೀರಾ ಇಲ್ಲ ಮೇಡಮ್ ಅವ್ರು ಬಗ್ತಾರಾ, ಇಲ್ಲ ಏನು ಹೆಂಗೆ ಮಾಡ್ತೀರಾ ಇಂಪ್ರೆಸ್ ಅವ್ರನ್ನ? ಒಂದ್ಸತಿ ಮೇಡಮ್ ಅವರು ಬಗ್ತಾರೆ, ಒಂದ್ಸತಿ ನಾವು ಬಗ್ಬೇಕು. ಇಬ್ಬರಲ್ಲಿ ಒಬ್ಬರು ಬಗ್ದಾಗೇನೆ ಅದು ಸಂಸಾರ ಒಳ್ಳೇದಾಗೋದು. ಓಕೆ, ಇಬ್ಬರು ಸ್ಟ್ರಾಂಗ್ ಆದಾಗ ಸಂಸಾರ ಕಿತ್ತೋಗುತ್ತೆ, ಡೈವರ್ಸ್ ಆಗುತ್ತೆ. ಅದು ನಿಜ ಸರ್. ಇವಾಗ ಮೇಡಮ್ ಅವ್ರಿಗೆ ಯಾವತ್ತಾರು ಇಂಪ್ರೆಸ್ಸು ಇಲ್ಲ ಏನೋ ಒಂದು ಮೆಚ್ಕೊಳಕ್ಕೆ ಅವ್ರಿಗೆ ಸಮಾಧಾನ ಮಾಡೋಕ್ಕೆ ಏನು ಮಾಡಿದ್ದೀರಾ? ಸರಿ, ಅವ್ರಿಗೆ ಅವ್ರು ಏನು ಕೇಳ್ತಾರೋ ಅದನ್ನ ಸ್ವಲ್ಪ ತಂದುಕೊಡ್ಬೇಕು, ಅವ್ರನ್ನ ಸ್ವಲ್ಪ ಮನ ಒಲಿಸ್ಬೇಕು. ಇಲ್ಲ ನಾವು ಗರ್ವ ಆದಾಗ ಅವ್ರೇನೋ ಒಂದು ಸ್ವಲ್ಪ ಇಂಪ್ರೆಸ್ ಮಾಡಿ ಅವರು ಮನ ಒಲಿಸ್ತಾರೆ, ಈ ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಆದ್ರೇ ಸಂಸಾರ ಚೆನ್ನಾಗಿರೋದು. ಸರ್, ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ನಾವಾಗಿ 21 ವರ್ಷ ಆಯ್ತು. 21 ವರ್ಷ. ಯಾವತ್ತಾರು ನಿಮ್ಮ ವೈಫ್, ನಿಮ್ಮ ಹೆಂಡತಿನ ಯಾವತ್ತಾರು ಇಂಪ್ರೆಸ್ ಮಾಡ್ಬೇಕಂದ್ರೆ ಹೆಂಗೆ ಇಂಪ್ರೆಸ್ ಮಾಡಿದ್ದೀರಾ? ಏನಿಲ್ಲ ಸರ್, ಚೆನ್ನಾಗಿದೆ, ನಮ್ಮ ಮನೆಗೆ ಏನು ತೊಂದರೆ ಇಲ್ಲ, ಕ್ಲೀನರ್ ಫ್ಯಾಮಿಲಿ ಎಲ್ಲ ಚೆನ್ನಾಗಿದೆ. ಇವಾಗ ಒಂದೊಂದ್ಸಲ ಜಗಳಗಳಾಗುತ್ತೆ ಗಂಡ ಹೆಂಡತಿ ಮಧ್ಯೆ, ಹಾಗೆ ಆಗುತ್ತೆ. ಇಬ್ರು ಕಾಂಪ್ರೇಷನ್ ಮಾಡ್ಕಂತೆ, ಹಿಂಗಲ್ಲ ಹಂಗಲ್ಲ. ಅದೇ ಹೆಂಗ್ ಮಾಡ್ತೀರಾ ಸ್ವಲ್ಪ ಹೇಳ್ತೀರಾ ವೀಕ್ಷಕರಿಗೆ? ಸರ್, ಹೆಂಗ್ ಮಾಡ್ತೀವಿ ಅಂದ್ರೆ ಒಂಥರ ನೀನಲ್ಲ ಹಿಂಗಂತ ತಪ್ಪಾಯ್ತು, ನನ್ನ ತಪ್ಪಾಯ್ತು ಅಂತ ವಿಚಾರ ಕೇಳ್ಕಂತೀವಿ. ಏನಿಲ್ಲ, ಕೋಪ ಬಂದ್ರೆ ಅಂತಾರೆ ಅಂತಾರೆ, ಆಮೇಲೆ ಆಟೋಮೆಟಿಕ್ ಎಲ್ಲ ಸರ್ ಆತೀವಿ. ಸರ್, ಹೋಯ್ತೀರಾ? ಹೌದು ಸರ್. ಒಟ್ಟಿನಲ್ಲಿ ಜಾಸ್ತಿ ಜಗಳ ಆದಾಗೆಲ್ಲ ನೀವೇ ಬಗ್ಗದ ಇಲ್ಲ ನಿಮ್ ವೈಫ್ ಬಗ್ಗದ? ಇಲ್ಲ ಸರ್, ನಾವೇ ಬಗ್ಲಬೇಕಲ್ಲ, ನಾವೇ ಏನ್ ಹೇಳ್ಬೇಕಲ್ಲ. ಏನ್ ಜಗಳ ಇಲ್ಲ, ಚೆನ್ನಾಗಿ ಫ್ಯಾಮಿಲಿ ಚೆನ್ನಾಗಿದ್ದೀವಿ ಸರ್, ಅದೇನೋ ತೊಂದ್ರೆ ಇಲ್ಲ. ಮೇಡಮ್ ಅವ್ರೆ, ಇವಾಗ ಜಗಳ ಆದಾಗ ಯಾರು ಫಸ್ಟು ಮುಂಗ್ಸ್ಕೊಳೋದು ಜಾಸ್ತಿ ಬೇಗ? ಮತ್ಯಾರ್ದು ಜಾಸ್ತಿ ಇದೆಂತಾರೆ, ಜಾಸ್ತಿ ಯಾರು ಒಪ್ಸೋದು? ಒಪ್ಸೋದು ಇವಾಗ ಕೋಪ ಮಾಡ್ಕೊಂಡ್ರೆ ಯಾರು ಒಬ್ರು ಒಪ್ಸ್ಲೇಬೇಕು? ಸರ್ ಹೇಳಿದ್ರೆ ಇವ್ರು ಸಮಾಧಾನ ಮಾಡ್ತಾರಂದ್ರೆ ಇಬ್ರು ಸಮಾಧಾನ ಮಾಡ್ಕಂತ ಏನು ಅಂತದೇನೆ ಕಿರಿಕ್ ಇರಲ್ಲ, ಜಗಳ ಇರಲ್ಲ, ಏನಿಲ್ಲ, ಜಗಳ ಮಾಡಲ್ಲ, ಒಂಥರ ಸಮಾಧಾನ ಇರ್ತೀವಿ. ಹೊತ್ತು ಆತರ ಏನಾದ್ರು ಕೋಪ ಜಾಸ್ತಿ ಇಂಪ್ರೆಸ್ ಮಾಡೋರ ಕೋಪ ಮಾಡ್ಕೊಂಡಾಗ ನೀವು ಅಂದ್ರೆ ಯಾರೊಬ್ರು ಸೊಲ್ಲೇಬೇಕಾಗುತ್ತೆ, ಕಂಪ್ರಮೈಸ್ ಆಗುತ್ತೆ, ಜಗಳ ಆಗಲ್ಲ ಅಂತಿಲ್ಲ, ಆಗುತ್ತೆ, ಹಾಗೆ ಆಗುತ್ತೆ. ಸ್ವಲ್ಪ ಆ ಟೈಮಲ್ಲಿ ಸ್ವಲ್ಪ ಸುಮ್ಮನೆ ಇದ್ದು ಆಮೇಲೆ ಇಟ್ ಬಿ ಕ್ಲಿಯರ್ ಹಾಫ್ ಅನ್ ಅವರ್ ಒನ್ ಅವರಲ್ಲಿ. ಸೊ ನೀವು ಫಸ್ಟ್ ಮಾಡ್ತೀರಾ ಇಲ್ಲ ನಿಮ್ಮ ವೈಫ್ ಮಾಡ್ತಾರಾ, ಏನು ಕಾಂಪ್ರಮೈಸ್? ಡಿಪೆಂಡ್, ಯಾರು ತಪ್ಪಾಗಿದ್ರೆ ಅವ್ರು ಮಾಡ್ತಾರೆ. ಓಕೆ ಸರ್, ಯಾವತ್ತಾರು ಇಂಪ್ರೆಸ್ ಮಾಡಿದ್ರೆ ಹೆಂಗೆ ಮಾಡ್ತೀರಾ ನಿಮ್ಮ ವೈಫ್ಗೆ? ಇಂಪ್ರೆಸ್ ಏನು ಇಂಪ್ರೆಸ್ ಏನಿಲ್ಲ, ಇಲ್ಲ ಏನೋ ಒಂದು ನೀವು ತಪ್ಪು ಮಾಡ್ತೀರಾ, ಎಕ್ಸಾಂಪಲ್ ಸಜೆಸ್ಟ್ ಇಟ್ಕೊಳ್ಳಿ, ತಪ್ಪು ಮಾಡಿದಾಗ ನೀವು ಹೆಂಗೆ ಅಪ್ರೋಚ್ ಮಾಡಿ ಸಾರಿ ಹೆಂಗೆ ಕೇಳ್ಕೊತೀರಾ? ಅಂದರೆ
ಸುಮ್ಮನೆ ಆಗ್ಬಿಡ್ತೀವಿ ಇವಾಗ ಅವ್ರಿಗೆ. ಆಮೇಲೆ ನಮಗೆ ಅವ್ರಿಗೆ ಗೊತ್ತಾಗುತ್ತೆ ಅಂದರೆ ನನಗೆ ರಿಲೀಸ್ ಆಗಿದೆ ಅಂಥೇಳಿ, ಸರಿ ಹೋಗುತ್ತೆ ಅಷ್ಟೇ. ಇಂಪ್ರೆಸ್ ಅಂದರೆ ಏನು ಗಿಫ್ಟ್ ಗಿಫ್ಟ್ ಕೂಡ ಆ ಥರ ಏನಿಲ್ಲ, ಇರೋದಿಲ್ಲ ಅವ್ರಿಗೆ. ದಿ ವಿಲ್ ಕಮ್ ಟು ನೋ ದಟ್ ಐ ಹ್ಯಾವ್ ರಿಯಲೈಸ್ಡ್. ಇವಾಗ ಸಣ್ಣ ಸಣ್ಣ ಚಿಕ್ಕ ಚಿಕ್ಕದಕ್ಕೂ ಹುಡುಗಿರು ಖುಷಿ ಆಯ್ತಾರೆ, ಅದು ಮಾಡ್ತೀರಾ ಲೈಕ್ ಗುಡ್ ಮಾರ್ನಿಂಗ್ ಇಲ್ಲ ಹೆಂಗಿದ್ದೀರಾ ಚೆನ್ನಾಗಿರಾ ನೋಡೋಕ್ಕೆ ಅಂತ ಹೇಳಿದ್ರೆ ಹುಡುಗಿರು ಸಮಾಧಾನ ಆಗ್ಬಿಡ್ತಾರೆ ಆಲ್ಮೋಸ್ಟ್. ಅದು ಮದುವೆ ವಸ್ತ್ರದಲ್ಲಿ ಆಗುತ್ತೆ, ಬಟ್ ಆಮೇಲೆ ನಮ್ಗೆ ಗೊತ್ತಿಲ್ಲಲ್ಲ ಸರ್ ಮದುವೆ ಆಗಿಲ್ಲ ನಮ್ಗೆ, ಅದಕ್ಕೆ ನಿಮ್ಗೆ ಅಲ್ಲ ಮದುವೆ ವಸ್ತ್ರದಲ್ಲಿ ಇರುತ್ತೆ. ಆಮೇಲೆ ಏನು ಆ ಥರದ್ದೇನು ಇರೋದಿಲ್ಲ ಸರ್, ಅದು ಡಿಪೆಂಡ್ಸು. ಬಟ್ ನಮ್ಮ ಫ್ಯಾಮಿಲಿಲಿ ಹೇಳಬೇಕು ಅಂದರೆ ನಾನೇ ಸ್ವಲ್ಪ ಅವ್ರು ಏನೋ ಕೋಪ ಮಾಡ್ಕೊಂಡ್ರೆ ನಾನು ಸೈಲೆಂಟ್ ಆಗಿಬಿಟ್ಟು ಅವ್ರಿಗೆ ಏನು ಇಷ್ಟ ಆಗುತ್ತೆ ಅದನ್ನು ತಂದುಕೊಡ್ತೀನಿ, ಆಚೆ ಕಡೆಗೆ ಕರ್ಕೊಂಡು ಹೋಗ್ತೀನಿ. ಸೊ ಇದಾಗುತ್ತೆ. ಯೂಶ್ವಲಿ ಮೇಡಮ್ ಅವರು ನೀವು ಯಾರು ಡಾಮಿನೇಟ್ ಆಗಿ ಇರೋದು, ವೈಫ ನೀವ ಇಲ್ಲ ನಿಮ್ಮ ವೈಫ್ ಮಿಸ್ಸಸ್? ಏನಿಲ್ಲ ಸರ್, ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಒಂದ್ಸಲ ಅವ್ರು ಸ್ವಲ್ಪ ಜಾಸ್ತಿ ಕೋಪ ಮಾಡ್ಕೊಳ್ತಾರೆ, ನಾವು ಅದನ್ನ ಸಾಲ್ವ್ ಮಾಡ್ಕೊಂಡು ಬಗ್ಗೆ ಬಗ್ತೀರಾ ಸ್ವಲ್ಪ ವೈಫ್ಗೋಸ್ಕರ ಬೇಕಲ್ಲ ಸರ್, ಲೈಫ್ ಅಲ್ವಾ. ಹೌದು ಸರ್, ಆಗಲ್ವಲ್ಲ. ಲೈಕ್ ಶೇರ್ಸ್ ಅಂಡ್ ಸಬ್ಸ್ಕ್ರೈಬ್ ಟು ಪ್ಲಾನೆಟ್ ಟಿವಿ ಕನ್ನಡ. ಥ್ಯಾಂಕ್ ಯು. ಹೆಂಗೆ ಅಂದ್ರೆ ನಾನೇ ಮಾತಾಡ್ಸ್ಬಿಡ್ತೀನಿ. ಕೋಪ ನಿಮ್ಗ ಅವ್ರಿಗ? ನನಗ್ ಜಾಸ್ತಿ, ನಿಮಗ್ ಜಾಸ್ತಿ. ನಿಮ್ಗೆ ಕೋಪ ಬಂದ್ರೆ ನೀವೇ ಫಸ್ಟ್ ಹೋಗಿ ಸಾರಿ ಕೇಳ್ಬಿಡ್ತೀರಾ. ಕುತ್ಕೊಂಡು ರಿಯಲೈಸ್ ಮಾಡ್ಕೋತೀನಿ ಏನು ತಪ್ಪು ಮಾಡಿದೆ ಅಂತ. ತಪ್ಪು ಮಾಡಿದ್ರೆ ಅದನ್ನ ಅವ್ರಿಗೆ ಏನಾದರೂ ಇಂಪ್ರೆಸ್ ಮಾಡೋಕ್ಕೆ ಏನಾದರೂ ಗಿಫ್ಟ್ ಕೊಡ್ತೀರಾ ಈ ಥರದ್ದು ಏನಾದರೂ? ನೀವು ಸರ್ ಏನು ಮಾಡ್ತೀರಾ? ನಮ್ದೇನಿಲ್ಲ ಮೇಡಮ್, ಕೋಪ ಬಂದಾಗ ನಾನು ಸುಮ್ಮನೆ ಆಗ್ಬಿಡ್ತೀನಿ, ಮತ್ತೆ ಒಂದು ಒನ್ ಅವರು ಹಾಫ್ ಅನ್ ಅವರ್ ಆದಮೇಲೆ ಅವಳೇ ಬಂದು ಮಾತಾಡಿಸ್ತಾಳೆ. ಒಬ್ರಿಗೊಬ್ರು ಕಾಂಪ್ರಮೈಸ್ ಮಾಡ್ಕೋತೀರಾ ಈ 7 ಮಂತಲ್ಲಿ? ಹೌದು ಹೌದು, ನಾನೇ ಸೋಲ್ತೀನಿ. ನೀವೇ ಸೋಲೋದು? ಇಂಪ್ರೆಸ್ ಹೆಂಗೆ ಮಾಡ್ತೀರಾ ನಿಮ್ಮ ಹಸ್ಬೆಂಡ್ನ? ಹಸ್ಬೆಂಡು ಏನು ಸುಮ್ಮನೆ ಆಗಿಬಿಟ್ರೆ ಸುಮ್ಮನೆ ಆಗ್ತಾರೆ ಅಷ್ಟೇ. ಲೈಫಲ್ಲಿ ಒಂದು ಪಾಲಿಸಿ ಇಟ್ಕೊಬೇಕು ಮದುವೆ ಆಗಿರೋರು, ಏನಂದರೆ ಬೆಟರ್ ಇನ್ವಾಲ್ವ್ ದೆನ್ ಇನ್ಫಾರ್ಮ್ ಅಂತ. ಫಾರ್ ಎಕ್ಸಾಂಪಲ್, ಮದುವೆ ಆಗಿರೋರು ಜಗಳ ಆಗೋದೇನೋ ಡೌಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಇನ್ವಾಲ್ವ್ ಮಾಡಿ. ನೀವು ಏನೇ ಕೆಲಸ ಮಾಡ್ತೀರೋ ಹೆಂಡ್ತಿನ ಇನ್ವಾಲ್ವ್ ಮಾಡಿ, ಅವಾಗ ಏನಾಗುತ್ತೆ ಡೌಟ್ಸ್ ಬರಲ್ಲ. ಹೊಸದಾಗಿ ಮದುವೆ ಆಗಿರೋರು ಏನೇ ಸಿಲ್ಲಿ ಇಶ್ಯೂಸ್ ಆಗಲಿ, ಒಂದು ಬಟ್ಟೆ ತೊಗೊಬೇಕಾ ಹೆಂಡ್ತಿನ ಕರೀರಿ, ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಮಾಡಿ. ಹೆಂಡತಿ ತೊಗೊಳ್ಬೇಕಂದ್ರೆ ಗಂಡನ ಕರಿಬೇಕು ಅಲ್ವಾ? ಸೊ ಇದು ಮಾಡಿದಾಗ ಯಾವುದೇ ರೀತಿಯ ಸಮಸ್ಯೆಗಳೇ ಬರಲ್ಲ. ಸೊ ಪ್ರತಿಯೊಬ್ಬರು ಕೂಡ ಬೆಟರ್ ಇನ್ಫಾರ್ಮ್ ಇನ್ವಾಲ್ವ್ ದೆನ್ ಇನ್ಫಾರ್ಮ್, ಇದಿದ್ರೆ ಲೈಫಲ್ಲಿ ಚೆನ್ನಾಗಿರ್ತಾರೆ. ಈಗ ಜಗಳ ಆಗಿಬಿಟ್ಟಿದೆ, ಚಿಕ್ಕ ಪುಟ್ಟಕ್ಕೂ ಜಗಳ ಆಗುತ್ತೆ, ಡೌಟ್ಸ್ ಅಂತಾನೆ ಏನೋ ಒಂದು ಚಿಕ್ಕ ಪುಟ್ಟ, ಬೇಗ ಬರಲಿಲ್ಲ ನನ್ನ ಗಂಡ, ಇವ್ ಶಾಪಿಂಗ್ ಹೋಗ್ಬೇಕಾಗಿತ್ತು, ಚಿಕ್ಕ ಪುಟ್ಟಕ್ಕೂ ಜಗಳ ಆಗುತ್ತೆ. ಅವಾಗ ಹೇಗೆ ಇಂಪ್ರೆಸ್ ಮಾಡ್ಬೋದು? ಇನ್ವಾಲ್ವ್ ಮಾಡಿದಾಗ ಜಗಳಗಳೇ ಬರಲ್ಲ, ಬಿಕಾಸ್ ಅವ್ರಿಗೆ ಗೊತ್ತಿರುತ್ತೆ ಗಂಡ ಏನು ಮಾಡ್ತಾ ಇದ್ದಾನೆ ಹೆಂಡತಿ ಏನು ಮಾಡ್ತಾ ಇದ್ದಾಳೆ ಅಂತ. ಸೊ ದೇರ್ ಇಸ್ ನೋ ಪಾಯಿಂಟ್ ಆಫ್ ಜಗಳ ಅಷ್ಟೇ. ನಿಮ್ಗೆ ಗರ್ಲ್ ಫ್ರೆಂಡ್ ಇರಬೇಕಾದ್ರೆ ಜಗಳ ಆಗಿ ಆಗಿರುತ್ತೆ, ನೀವು ಏನಾದ್ರೂ ರೋಸ್ ಕೊಟ್ಟಿರ್ತೀರಾ, ಏನ್ ಚಿನ್ನ ಕೊಟ್ಟಿರ್ತೀರಾ, ಏನು ಅವಳು ಏನು ಕೇಳೋದೇ ಇಲ್ಲಪ್ಪ. ಓ, ಹಾಗಾದ್ರೆ ನಿಮ್ ಮುಂದೆ ಗೊತ್ತು ಲೈಫ್ ಹೇಗಾದ್ರೆ ಅಷ್ಟೇ. ನಾವು ಎಲ್ಲಾದ್ರೂ ಇನ್ವಾಲ್ವ್ ಮಾಡ್ತೀವಲ್ಲ ಅದಕ್ಕೆ. ಕೇಳಿದ್ರಲ್ಲ ವೀಕ್ಷಕರೇ, ಎಲ್ಲರೂ ಲೈಫಲ್ಲೂ ಕಿತ್ತಾಟ ಇದ್ದೇ ಇರುತ್ತೆ ಅಂತ. ಈ ಜಗಳ ಪ್ರೀತಿ ಇದ್ರೆ ಫ್ಯಾಮಿಲಿ ಅಲ್ವಾ? ಹಾಗಾದ್ರೆ ನಿಮ್ ಫ್ಯಾಮಿಲಿನಲ್ಲೂ ಇದೇ ತರ ಜಗಳ ಆಗ್ತಾ ಇದ್ರೆ ನಮ್ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಹೇಗೆ ಇಂಪ್ರೆಸ್ ಮಾಡ್ತೀರಾ, ನಿಮ್ ಹೆಂಡತಿನ ಹೇಗೆ ಇಂಪ್ರೆಸ್ ಮಾಡ್ತೀರಾ, ಮತ್ತೆ ನಿಮ್ ಗರ್ಲ್ ಫ್ರೆಂಡ್ನ ಹೇಗೆ ಇಂಪ್ರೆಸ್ ಮಾಡ್ತೀರಾ ಅಂತ ನಮ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ.